ಹಾಯ್ ಹಲೋ ವೀಕ್ಷಕರೇ, ಕರಾವಳಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಕೊರಿಯಾಂಡರ್ ಎಗ್ ಕರಿಯನ್ನು ಮಾಡೋಣ. ಈ ರೆಸಿಪಿಯನ್ನು ಮಾಡೋದಕ್ಕೆ ಮೊದಲಿಗೆ ಎರಡು ಹಸಿಮೆಣಸು, ಹಾಗೆ ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಅರ್ಧ ಟೀಸ್ಪೂನಷ್ಟು ಅರಶಿನ, ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಾಗೆ ಕೊತ್ತಂಬರಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಮೊದಲಿಗೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿಟ್ಟಿದ್ವಲ್ಲ ಹಸಿಮೆಣಸನ್ನು, ಈಗ ಅದನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡೋಣ. ಈಗ ಇದು ಚೆನ್ನಾಗಿ ಆಗಿದೆ, ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಡೋಣ. ನಂತರ ನಾವು ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಒಂದ್ಸಲ 2-3 ನಿಮಿಷಗಳ ಕಾಲ ಸ್ವಲ್ಪ ಬಿಸಿಯಾಗೋವರೆಗೂ ಹುರ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪನ್ನು ನೀವು ಕಟ್ ಮಾಡಿ ಸಹ ಹಾಕ್ಬೋದು, ಹೀಗೇನೂ ಹಾಕ್ಬೋದು. ಈಗ ಇದು ರೆಡಿಯಾಗಿದೆ, ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಡೋಣ. ಈಗ ಈ ಮಸಾಲೆಯನ್ನು ರುಬ್ಕೊಳ್ಬೇಕು. ರುಬ್ಕೊಳ್ಳೋದಕ್ಕೂ ಮುಂಚೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಲ್ಲ ಅದರಲ್ಲಿ ಸ್ವಲ್ಪವನ್ನು ತೆಗೆದುಬಿಟ್ಟು ತೆಂಗಿನಕಾಯಿ ತುರಿಯಲ್ಲಿ ಹಾಕ್ಕೊಳ್ಳಿ. ಮತ್ತೆ ಸ್ವಲ್ಪವನ್ನು ನಂತರ ಹಾಕಬೇಕು. ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಂತಹ ಈರುಳ್ಳಿ ಮತ್ತು ಟೊಮೆಟೊವನ್ನು ಸ್ವಲ್ಪವನ್ನೇ ಹಾಕಿದ್ದೇನೆ. ಇನ್ನುಳಿದಂತಹ ಈರುಳ್ಳಿ ಮತ್ತು ಟೊಮೆಟೊವನ್ನು ಕೊನೆಯದಾಗಿ ಹಾಕಬೇಕು. ಈಗ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ರುಬ್ಕೊಂಡು ಬರೋಣ. ಈಗ ರುಬ್ಕೊಂಡು ಬಂದಾಗಿದೆ. ಈಗ ಉಳಿದಂತಹ ಈರುಳ್ಳಿ ಮತ್ತು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ಈರುಳ್ಳಿ ಮತ್ತು ಟೊಮೆಟೊವನ್ನು ಇಟ್ಕೊಂಡಿದ್ದೆ. ಈಗ ರುಬ್ಬಿದ ಮಸಾಲೆಯನ್ನು ಹಾಕಿ, ಮಸಾಲೆಯನ್ನು ಹಾಕಿದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ತೆಳ್ಳಗೆ ಮಾಡಿಕೊಳ್ಳೋಣ. ಈಗ ಇಷ್ಟು ಆಗಿದರೆ ಸಾಕು, ಇನ್ನೂ ತೆಳ್ಳಗೆ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಉಪ್ಪನ್ನು ಹಾಕಿದ ನಂತರ ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ತೆಳ್ಳಗೆ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ತೆಳ್ಳಗೆ ಮಾಡಿದ ತಕ್ಷಣ ಒಂದು ಸಲ ಕುದಿಯೋದಕ್ಕೆ ಬಿಡಿ. ಒಂದು ಸಲ ಕುದಿತಾ ಇರಬೇಕಾದ್ರೆ ಒಂದು ಮೊಟ್ಟೆಯನ್ನು ಒಡೆದು ಹಾಕಿದ್ದೇನೆ. ನೀವು ಬೇಕಿದ್ರೆ ಜಾಸ್ತಿ ಮೊಟ್ಟೆಯನ್ನು ಒಡೆದು ಹಾಕ್ಬೋದು. ಜಾಸ್ತಿ ಮೊಟ್ಟೆಯನ್ನು ಒಡೆದು ಹಾಕಿದರೆ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ 4 ಮೊಟ್ಟೆಯನ್ನು ತೆಗೆದುಕೊಂಡಿದ್ದೇನೆ, ಈ ಮೊಟ್ಟೆಯನ್ನು ಬೇಯಿಸಿ ಇಟ್ಟಿದ್ದೆ. ಈಗ ಈ ಮೊಟ್ಟೆಗೆ ಸ್ವಲ್ಪ ಅರಿಶಿನ, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿಬಿಟ್ಟು ಸರಿಯಾಗಿ ಈ ಥರ ಮಿಕ್ಸ್ ಮಾಡಿ ಇಡಬೇಕು. ಈ ಥರ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೊನೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಒಂದ್ಸಲ ಕುದಿಯೋದಕ್ಕೆ ಬಿಡಿ. ಈಗ ಕೋರಿಯಂಡರ್ ಎಗ್ ಕರಿ ರೆಡಿಯಾಗಿದೆ. ಇದೇ ರೀತಿ ಸಿಂಪಲಾಗಿ ಕೋರಿಯಂಡರ್ ಎಗ್ ಕರಿಯನ್ನು ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನನ್ನ ವಿಡಿಯೋಸ್ನ ಹೀಗೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಆದಷ್ಟು ಚಾನಲ್ಗೆ ಸಪೋರ್ಟ್ ಕೊಡಿ.